ಪ್ರಿಯ ವಿದ್ಯಾರ್ಥಿಗಳೇ ಎಕನಾಮಿಕ್ಸ್ ಸ್ಟಡಿ ಸರ್ಕಲ್ ಪ್ರಸ್ತುತಪಡಿಸುವ ದ್ವಿತೀಯ ಪಿ ಯು ಸಿ ತರಗತಿಗಳಿಗೆ ಆತ್ಮೀಯ ಸ್ವಾಗತ ಈ ಸಂಚಿಕೆಯಲ್ಲಿ ಬೇಡಿಕೆಯ ನಿಯಮವನ್ನು ವಿವರಿಸಲಿದ್ದೇನೆ ವಿದ್ಯಾರ್ಥಿಗಳು ಪೂರ್ತಿಯಾಗಿ ಸಂಚಿಕೆಯನ್ನು ವೀಕ್ಷಿಸಿದರೆ ವಿಷಯವು ಸಂಪೂರ್ಣವಾಗಿ ಅರ್ಥವಾಗುತ್ತದೆ ಈ ಸಂಚಿಕೆಗಳು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಕೇಳ್ತಾ ಈ ಸಂಚಿಕೆಯನ್ನು ಪ್ರಾರಂಭಿಸ್ತೇನೆ ಬೇಡಿಕೆಯ ನಿಯಮ ಲಾ ಆಫ್ ಡಿಮ್ಯಾಂಡ್ ಅಂತ ಹೇಳ್ತೀವಿ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬಹುಮುಖ್ಯವಾಗಿ ನಾವು ಕಲಿಯುವಂತಹ ಒಂದು ಲಾ ಅಂತಂದ್ರೆ ಅದು ಬೇಡಿಕೆಯ ನಿಯಮ ಅಥವಾ ಲಾ ಆಫ್ ಡಿಮ್ಯಾಂಡ್ ಅಂತ ಹೇಳ್ಬೋದು ಬೇಡಿಕೆಯ ನಿಯಮವು ಒಂದು ಸರಕಿನ ಬೆಲೆ ಮತ್ತು ಬೇಡಿಕೆಯ ಪ್ರಮಾಣದ ನಡುವಿನ ಸಂಬಂಧವನ್ನು ತಿಳಿಸುತ್ತದೆ ಮುಖ್ಯವಾಗಿ ಈ ಬೇಡಿಕೆಯ ನಿಯಮ ಏನನ್ನ ವಿವರಿಸ್ತತಿ ಅಂತಂದ್ರೆ ಒಂದು ಸರಕಿನ ಬೆಲೆ ಮತ್ತು ಬೇಡಿಕೆಯ ಪ್ರಮಾಣದ ನಡುವೆ ಇರುವಂತಹ ಸಂಬಂಧವನ್ನು ತಿಳಿಸುವಂತಹ ನಿಯಮ ಅಂತ ನಾವು ಹೇಳಬಹುದು ಇದನ್ನು ವ್ಯಾಖ್ಯಾನ ರೂಪದಲ್ಲಿ ನಾವು ನೋಡೋದಾದ್ರೆ ಬೇಡಿಕೆ ನಿಯಮ ಅಂತಂದ್ರೆ ಇತರೆ ಅಂಶಗಳು ಸ್ಥಿರವಾಗಿದ್ದು ಒಂದು ಸರಕಿನ ಬೆಲೆಯು ಕಡಿಮೆಯಾದಾಗ ಅದರ ಬೇಡಿಕೆಯು ಹೆಚ್ಚಾಗುತ್ತದೆ ಮತ್ತು ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆಯಾಗುತ್ತದೆ ಇದು ಬೇಡಿಕೆ ನಿಯಮದ ವ್ಯಾಖ್ಯಾನವಾಗಿದೆ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾದಂತಹ ಮೂರು ಭಾಗಗಳದವು ಒಂದು ಇತರೆ ಅಂಶಗಳು ಸ್ಥಿರವಾಗಿದ್ದು ಇದು ಕಂಪಲ್ಸರಿ ನಾವು ಬರೀಲೇಬೇಕಾದಂತಹ ವಿಷಯ ಮತ್ತು ಈ ನಿಯಮಕ್ಕೆ ವಿವರಣೆಗೆ ಮೂಲಭೂತವಾಗಿ ಬೇಕಾದಂತಹ ಒಂದು ಪಾರ್ಟು ಅಂತ ಹೇಳ್ಬೋದು ಇತರೆ ಅಂಶಗಳು ಸ್ಥಿರವಾಗಿದ್ದು ಅಂತಂದ್ರೆ ನಿಮಗೀಗಾಗಲೇ ಗೊತ್ತಿರೋ ಹಂಗೆ ಬೇಡಿಕೆಯ ಪ್ರಮಾಣವನ್ನು ನಿರ್ಧರಿಸುವ ಅಂಶಗಳನ್ನು ಹೇಳೋ ಹೊತ್ತಿಗೆ ಬೇಡಿಕೆಯನ್ನು ನಿರ್ಧರಿಸುವಂತಹ ಹಲವಾರು ಅಂಶಗಳದಾವು ಅದು ವಸ್ತುವಿನ ಬೆಲೆ ಅನುಭೋಗಿಯ ಆದಾಯ ಇತರೆ ವಸ್ತುಗಳ ಬೆಲೆ ಅನುಭೋಗಿಯ ಅಭಿರುಚಿ ಒಲವು ತೆರಿಗೆ ಜಾಹೀರಾತು ಹೀಗೆ ಹತ್ತು ಹಲವಾರು ವಿಚಾರಗಳು ಬೇಡಿಕೆಯನ್ನು ಬೇಡಿಕೆಯ ಪ್ರಮಾಣವನ್ನು ನಿರ್ಧರಿಸುವಂಥ ಅಂಶಗಳದಾವು ಆದರೆ ಈ ಬೇಡಿಕೆ ನಿಯಮದಲ್ಲಿ ನಾವೇನು ವಿವರಿಸ್ತೇವಿ ಅಂತಂದರೆ ಈ ಎಲ್ಲ ಅಂಶಗಳು ಸ್ಥಿರವಾಗಿಟ್ಟು ಕೇವಲ ಬೆ ಸರಕಿನ ಬೆಲೆ ಅಥವಾ ವಸ್ತುವಿನ ಬೆಲೆಯ ಆಧಾರದ ಮೇಲೆ ಆ ಬೇಡಿಕೆಯ ಪ್ರಮಾಣ ಯಾವ ರೀತಿ ಇರ್ತತಿ ಅಂದರೆ ಒಂದು ಸರಕಿನ ಬೆಲೆ ಮತ್ತು ಬೇಡಿಕೆಯ ಪ್ರಮಾಣದ ನಡುವಿನ ಸಂಬಂಧವನ್ನು ತಿಳಿಸುವಂಥದ್ದನ್ನು ನಾವಿಲ್ಲಿ ವಿವರಿಸ್ತೇವೆ ಅದರ ಮುಂದುವರೆದು ನಾವು ಗಮನಿಸಬೇಕಾದಂಥದ್ದೇನು ಅಂತಂದರೆ ಒಂದು ಸರಕಿನ ಬೆಲೆಯು ಕಡಿಮೆ ಆದಾಗ ಅದರ ಬೇಡಿಕೆಯ ಪ್ರಮಾಣ ಏನಾಗಿರ್ತೈತಿ ಹೆಚ್ಚಾಗ್ತತಿ ಮತ್ತು ಆ ಸರಕಿನ ಬೆಲೆ ಹೆಚ್ಚಾದ್ರೆ ಬೇಡಿಕೆಯ ಪ್ರಮಾಣ ಕಡಿಮೆ ಆಗ್ತತಿ ಇದನ್ನು ಬೇಡಿಕೆ ನಿಯಮ ಅಂದ್ರೇನು ಹೇಳಿ ಪ್ರಶ್ನೆ ಕೇಳ್ತಾರ ಬಹಳಷ್ಟು ವಿದ್ಯಾರ್ಥಿಗಳು ತಪ್ಪು ಮಾಡೋದೆಲ್ಲೇ ಅಂತಂದ್ರೆ ಅದು ಟೂ ಮಾರ್ಕ್ಸಿನ ಪ್ರಶ್ನೆ ಆಗಿತ್ತು ಅಂತಂದ್ರೆ ಕೇವಲ ಒಂದು ಮಾರ್ಕ್ಸು ಅಥವಾ ಮಾರ್ಕ್ಸನ್ನೇ ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚು ಯಾಕಂತಂದ್ರೆ ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಮಾಡ್ಕೋತಾರೆ ಒಂದು ಇತರೆ ಅಂಶಗಳು ಸ್ಥಿರವಾಗಿದ್ದು ಅನ್ನೋದನ್ನು ಬರೆಯೋದೇ ಇಲ್ಲ ಅಥವಾ ಇದನ್ನು ಎಲ್ಲ ಇತರೆ ಅಂಶಗಳು ಸ್ಥಿರವಾಗಿದ್ದು ಅಂತ ಬರೆದ್ರೂ ಕೂಡ ಈ ಒಂದು ಸರಕಿನ ಬೆಲೆಯು ಕಡಿಮೆ ಆದಾಗ ಅಂತ ಬರೆಯೋದ್ರ ಬದಲು ಹೆಚ್ಚಾದಾಗ ಅಂದ್ರೆ ಅದನ್ನು ಉಲ್ಟಾ ಪುಲ್ಟಾ ಮಾಡಿ ಕನ್ಫ್ಯೂಷನ್ ಮಾಡ್ಕೊಂಡು ಬರೆಯುವಂತಹ ಹೆಚ್ಚು ವಿದ್ಯಾರ್ಥಿಗಳದಾರ ಆ ರೀ ಆ ಕಾರಣಕ್ಕಾಗಿ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ ಇದರ ಡೆಫಿನಿಷನ್ನ ನೀವು ಬಾಯ್ಪಟ್ಟು ಹಾಕುವಂಥ ಅವಶ್ಯಕತೆ ಇಲ್ಲ ಅದಕ್ಕೆ ಸಂಪೂರ್ಣವಾಗಿ ಲಾ ಆಫ್ ಡಿಮ್ಯಾಂಡ್ ಅಂದ್ರೇನು ಬೇಡಿಕೆ ನಿಯಮ ಅಂದ್ರೇನು ಅನ್ನೋದನ್ನು ಒಂದು ಸರಳ ಅರ್ಥದಲ್ಲಿ ನೀವು ಅಥವಾ ಸರಳವಾದಂತಹ ಉದಾಹರಣೆಗಳ ಮೂಲಕ ಅರ್ಥ ಮಾಡ್ಕೊಂಡಿರಬೇಕು ಮತ್ತು ಅದನ್ನು ನಮ್ಮ ದಿನ ದೈನಂದಿನ ಜೀವನಕ್ಕೆ ಅಪ್ಲೈ ಮಾಡಿ ಅರ್ಥ ಮಾಡ್ಕೋಬೇಕು ಅಂದರೆ ಅದು ನಿಮಗೆ ಬರೀ ಪರೀಕ್ಷೆಗಲ್ಲ ನಿಮ್ಮ ಜೀವನ ಪೂರ್ತಿ ಬೇಡಿಕೆ ನಿಯಮ ಅಂದ್ರೇನು ಅನ್ನೋದು ನೆನಪಿನಲ್ಲಿ ಉಳಿತತಿ ಅಂತ ಹೇಳ್ಬೋದು ಇತರೆ ಸ್ಥಿತಿಗತಿಗಳು ಸ್ಥಿರವಾಗಿದ್ದು ಅಂದರೆ ಬೇಡಿಕೆಯನ್ನು ನಿರ್ಧರಿಸುವಂಥ ಎಲ್ಲ ಅಂಶಗಳು ಸ್ಥಿರವಾಗಿದ್ದು ಕೇವಲ ಬೆಲೆ ಅಂದರೆ ಒಂದು ಸರಕಿನ ಬೆಲೆ ನೀವು ವಿಚಾರ ಮಾಡಿರಿ ನಾವು ಯಾವ ವಸ್ತು ಎಂಥ ವಸ್ತುಗಳನ್ನು ತಗೋತೀವಿ ಈಗ ಫಾರ್ ಎಕ್ಸಾಂಪಲ್ ನಮಗೆ ಒಂದು ಎಕ್ಸ್ ವಸ್ತು ಬೇಕಾಗಿತ್ತು ಆ ಎಕ್ಸ್ ವಸ್ತುವಿನ ಎಷ್ಟು ಪ್ರಮಾಣದಾಗಿ ತಗೋತೀವಿ ಒಂದು ವೇಳೆ ಆ ಎಕ್ಸ್ ವಸ್ತುವಿನ ಬೆಲೆ ಕಡಿಮಿತ್ತು ಅಂತಂದ್ರೆ ಆ ವಸ್ತುವನ್ನು ಹೆಚ್ಚು ತಗೋತೇವೆ ಅದೇ ಆ ಎಕ್ಸ್ ವಸ್ತುವಿನ ಬೆಲೆ ಹೆಚ್ಚಿತ್ತು ಅಂತಂದ್ರೆ ಅದನ್ನು ಕಡಿಮೆ ಪ್ರಮಾಣದಲ್ಲಿ ತೆಗೆದುಕೊಳ್ತೇವೆ ಇದೇ ಸರಳವಾಗಿ ಬೇಡಿಕೆ ನಿಯಮದಲ್ಲಿ ಈ ಐ ಟಿ ಅದನ್ನು ವಿದ್ಯಾರ್ಥಿಗಳು ಗಮನವಿಟ್ಟು ವ್ಯಾಖ್ಯಾನವನ್ನು ಅರ್ಥ ಮಾಡ್ಕೋಬೇಕು ಮತ್ತು ನಿಮ್ಮ ದೈನಂದಿನ ಜೀವನದ ವಿಚಾರಗಳನ್ನು ಈ ಒಂದು ಅರ್ಥಶಾಸ್ತ್ರ ನಿಯಮಗಳು ಸಿದ್ಧಾಂತಗಳನ್ನು ಕಲಿಯೋ ಹೊತ್ತಿಗೆ ನಾವು ಕಂಪೇರ್ ಮಾಡ್ಕೋ ಕಲಿತ್ವಿ ಅಂತಂದರೆ ಯಾವುದೇ ರೀತಿಯಾಗಿ ಯಾವುದೇ ಲಾ ಅಥವಾ ಯಾವುದೇ ಥೇರೇನ ನೀವು ಬಾಯ್ಪಟ್ಟು ಹಾಕುವಂಥ ಅವಶ್ಯಕತೆ ಬೀಳೋದಿಲ್ಲ ಬಹುಶಃ ವಿದ್ಯಾರ್ಥಿಗಳಿಗೆ ಇದರ ಡೆಫಿನಿಷನ್ ಅರ್ಥ ಆಗೈತಿ ಅನ್ಕೋತೀನಿ ಮತ್ತೊಮ್ಮೆ ನಾನು ಅದನ್ನು ರಿಪೀಟ್ ಮಾಡೋದ್ರ ಮೂಲಕ ಮುಂದ ಮುಂದಿನ ವಿಚಾರವನ್ನು ಮಂಡಿಸ್ತೀನಿ ಬೇಡಿಕೆಯ ನಿಯಮ ಅಂದರೆ ಇತರೆ ಅಂಶಗಳು ಸ್ಥಿರವಾಗಿದ್ದು ಒಂದು ಸರಕಿನ ಬೆಲೆಯು ಕಡಿಮೆ ಆದಾಗ ಅದರ ಬೇಡಿಕೆಯು ಹೆಚ್ಚಾಗುತ್ತದೆ ಮತ್ತು ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆಯಾಗುತ್ತದೆ ಆದ್ದರಿಂದ ಬೇಡಿಕೆಯ ನಿಯಮದ ಪ್ರಕಾರ ಬೆಲೆ ಮತ್ತು ಬೇಡಿಕೆ ಬೆಲೆ ಮತ್ತು ಬೇಡಿಕೆಯ ಪ್ರಮಾಣ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತವೆ ಮತ್ತು ಬೇಡಿಕೆಯು ಬೆಲೆಯೊಡನೆ ವಿಪರ್ಯವಾದಂತಹ ಸಂಬಂಧವನ್ನು ಹೊಂದೈತಿ ಕಾರಣ ಈಗಾಗಲೇ ನಾ ಹೇಳ್ದಂಗೆ ಅವೆರಡು ನೋಡ್ರಿ ಬೆಲೆ ಯಾವಾಗ ಕಡಿಮೆ ಆಕತ್ತೋ ಬೇಡಿಕೆ ಹೆಚ್ಚಾಕೈತೆ ಅಂದ್ರೆ ವಿರುದ್ಧ ದಿಕ್ಕಿನಲ್ಲಿ ಅವು ಚಲಿಸೋದ್ರಿಂದ ವಿಪರ್ಯವಾದ ಬದಲಾವಣೆಯನ್ನು ಹೊಂದ್ಯಾವು ಅನ್ನೋದ ಈ ಒಂದು ಬೇಡಿಕೆ ನಿಯಮದ ಸಾರಾಂಶವಾಗಿರೋದನ್ನು ನಾವು ಸ್ಪಷ್ಟವಾಗಿ ಕಾಣ್ತೀವಿ ಮತ್ತು ವಿದ್ಯಾರ್ಥಿಗಳು ನೆನ್ಪಿಟ್ಗೋರಿ ಇತರೆ ಅಂಶಗಳು ಅಂತಂದ್ರೆ ಇತರೆ ನಿರ್ಧಾರಕ ಅಂಶಗಳು ಬೆಲೆ ಒಂದು ಬೇಡಿಕೆಯನ್ನು ನಿರ್ಧರಿಸುವಂತಹ ಪ್ರಮುಖ ಅಂಶ ಈಗಾಗಲೇನ ಅದರ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಕಳೆದ ಸಂಚಿಕೆಗಳಲ್ಲಿ ಚರ್ಚೆ ಮಾಡೇನೆ ಅದರ ಜೊತೆಗಿರುವಂಥ ಇತರೆ ಅಂಶಗಳು ಫಾರ್ ಎಕ್ಸಾಂಪಲ್ ಅನುಭೋಗಿಯ ಆದಾಯ ಅದನ್ನು ಸ್ಥಿರವಾಗಿ ಕಾನ್ಸ್ಟಂಟ್ ಅವನಲ್ಲಿ ಅಷ್ಟೇ ಆದಾಯ ಐತೆ ಆದರೆ ಕೇವಲ ಬದಲಾವಣೆ ಎಲ್ಲಾಗಲಿಕ್ಕತೈತಿ ಬೆಲೆಯಲ್ಲಿ ಬೆಲೆಯಲ್ಲಾಗುವ ಬದಲಾವಣೆಯಿಂದಾಗಿ ಬೇಡಿಕೆಯ ಪ್ರಮಾಣದಲ್ಲಿ ಯಾವ ರೀತಿ ಬದಲಾವಣೆ ಆಕೆತಿ ಅನ್ನೋದನ್ನ ಈ ಬೇಡಿಕೆಯ ನಿಯಮ ವಿವರಿಸ್ತತಿ ಮತ್ತು ಆ ಬದಲಾವಣೆ ಏನಾಗೈತಿ ಅಂತಂದ್ರ ವಿರುದ್ಧವಾಗಿ ಆಗಿರ್ತತಿ ಅಥವಾ ವಿಪರ್ಯ ಬದಲಾವಣೆಗಳನ್ನ ಹೊಂದಿರ್ತತಿ ಅನ್ನೋದು ಈ ಬೇಡಿಕೆಯ ನಿಯಮದ ಪ್ರಮುಖ ತಿರುಳು ಅಂತ ಹೇಳ್ಬೋದು ಈ ಬೇಡಿಕೆಯ ನಿಯಮವನ್ನು ವೈಯಕ್ತಿಕ ಬೇಡಿಕೆ ಅನುಸೂಚಿಯ ಮೂಲಕ ನಾವು ಇನ್ನೂ ಸುಲಭವಾಗಿ ಅರ್ಥ ಮಾಡ್ಕೊಳ್ಬಹುದು ಬೇಡಿಕೆಯ ವೈಯಕ್ತಿಕ ಬೇಡಿಕೆ ಅನುಸೂಚಿ ಇಲ್ಲಿ ಒಬ್ಬ ಅನುಭೋಗಿ ಯಾವ ರೀತಿಯಾಗಿ ವಿವಿಧ ಬೆಲೆಗಳಲ್ಲಿ ವಿವಿಧ ಪ್ರಮಾಣದಲ್ಲಿ ಬೇಡಿಕೆಯನ್ನು ಮಾಡ್ತಾನ ಅನ್ನೋದನ್ನು ಈ ಬೇಡಿಕೆ ವೈಯಕ್ತಿಕ ಬೇಡಿಕೆ ಅನುಸೂಚಿಯಲ್ಲಿ ತೋರಿಸಲಾಗಿದೆ ಇಲ್ಲಿ ಟೊಮೆಟೊ ಬೆಲೆ ಪ್ರತಿ ಕೆ ಜಿಗೆ ನಾಲ್ಕು ಐದು ಆರು ಏಳು ಎಂಟು ಅಂದರೆ ಈ ರೀತಿಯಾಗಿ ಒಂದೊಂದು ರೂಪಾಯಿ ಹೆಚ್ಚಾಗಿರೋದನ್ನು ನಾವು ನೋಡ್ತೇವೆ ಈ ರೀತಿ ಬೆಲೆ ಹೆಚ್ಚಳದಿಂದಾಗಿ ಆ ಬೇಡಿಕೆಯ ಪ್ರಮಾಣದಲ್ಲಿ ಯಾವ ರೀತಿ ಬದಲಾವಣೆ ಆಗೈತಿ ಅನ್ನೋದನ್ನು ನಾವು ನೋಡ್ಕೊತು ಬರುವುದಾದ್ರೆ ಬೆಲೆ ತೀರಾ ಕಡಿಮೆ ಇದ್ದಾಗ ಅಂದರೆ ನಾಲ್ಕು ರೂಪಾಯಿಗೆ ಒಂದು ಕೆ ಜಿ ಟೊಮೆಟೊ ಇದ್ದಾಗ ಅನುಭೋಗಿ ಕೊಂಡುಕೊಳ್ಳುವ ಪ್ರಮಾಣ ಎಷ್ಟೈತಿ ಹನ್ನೆರಡು ಕೆ ಜಿ ಅಂದರೆ ಬೆಲೆ ಕಡಿಮೆ ಇದ್ದಾಗ ಪ್ರಮಾಣ ಏನಾಗೈತೆ ರೀ ಹನ್ನೆರಡು ಕೆ ಜಿ ಐತಿ ಅದೇ ಅತಿ ಹೆಚ್ಚು ಬೆಲೆ ಬಂದಾಗ ಅಂದರೆ ಎಂಟು ರೂಪಾಯಿ ಬೆಲೆ ಆದಾಗ ಆ ಟೊಮೆಟೊ ಹಣ್ಣನ್ನು ಕೊಂಡುಕೊಳ್ಳುವಂತಹ ಪ್ರಮಾಣ ಎಷ್ಟೈತಿ ನಾಲ್ಕು ಕೆ ಜಿ ಇಲ್ಲಿ ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತೈತಿ ಏನು ಅಂತಂದರೆ ಯಾವ ರೀತಿಯಾಗಿ ವಸ್ತುವಿನ ಬೆಲೆ ಹೆಚ್ಚಾಗ್ತಾ ಬಂದಿತ್ತೋ ಆ ರೀತಿ ವಸ್ತುವಿನ ಬೇಡಿಕೆಯ ಪ್ರಮಾಣ ಕಡಿಮೆ ಆಗ್ತಾ ಬಂದೈತಿ ಅದನ್ನು ನಾವು ಉಲ್ಟಾ ನೋಡಿದ್ವಿ ಅಂತಂದ್ರೆ ಅಂದ್ರೆ ಆ ವಸ್ತುವಿನ ಬೆಲೆ ಕಡಿಮೆ ಆಗ್ತಾ ಬಂದಂಗೆ ಆ ವಸ್ತುವಿಗೆ ಇರುವಂತಹ ಬೇಡಿಕೆಯ ಪ್ರಮಾಣ ಹೆಚ್ಚಾಗಿರೋದನ್ನು ಸ್ಪಷ್ಟವಾಗಿ ಈ ಒಂದು ಕೋಷ್ಟಕದಲ್ಲಿ ಅಥವಾ ಅನುಸೂಚಿಯಲ್ಲಿ ನಾವು ಕಂಡ್ಕೊಳ್ತೇವೆ ಅಂದ್ರ ಬೆಲೆ ಹೆಚ್ಚಾದಾಗ ಒಟ್ಟಾರೆಯಾಗಿ ಈ ಕೋಷ್ಟಕದ ತಿರುಳು ಏನಾಗೈತಿ ಅಂತಂದ್ರೆ ಬೆಲೆ ಹೆಚ್ಚಾದಾಗ ಅದರ ಬೇಡಿಕೆ ಕಡಿಮೆಯಾಗಿದೆ ಮತ್ತು ಬೆಲೆ ಇಳಿದಾಗ ಬೇಡಿಕೆ ಹೆಚ್ಚಾಗಿರೋದನ್ನು ನಾವು ಸ್ಪಷ್ಟವಾಗಿ ಕಾಣ್ತೇವೆ ಮತ್ತು ಈ ಬೇಡಿಕೆ ನಿಯಮವನ್ನು ರೇಖಾನಕ್ಷೆಯ ಮೂಲಕವೂ ಸಹ ನಾವು ವಿವರಿಸ್ಬೋದು ಬೇಡಿಕೆಯ ಅನುಸೂಚಿಯ ಸಹಾಯದಿಂದ ನಾವು ಬೇಡಿಕೆ ರೇಖೆಯನ್ನು ರಚಿಸ್ತೇವೆ ಅಂದ್ರೆ ಆ ಕೋಷ್ಟಕದಲ್ಲಿ ನೀಡಿದ ದತ್ತಾಂಶವನ್ನೇ ರೇಖಾತ್ಮಕವಾಗಿ ವಿವರಿಸಲಾಗ್ತತಿ ಇದನ್ನೇ ವೈಯಕ್ತಿಕ ಬೇಡಿಕೆಯ ರೇಖೆಯಲ್ಲಿ ನಾವು ಕಾಣಬಹುದು ಈ ವೈಯಕ್ತಿಕ ಬೇಡಿಕೆ ರೇಖೆಯಲ್ಲಿ ಓ ಎಕ್ಸ್ ಕಕ್ಷೆಯು ಬೇಡಿಕೆಯ ಪ್ರಮಾಣವನ್ನು ಮತ್ತು ಒ ಕಕ್ಷೆಯು ಬೆಲೆಯನ್ನ ಪ್ರತಿನಿಧಿಸುತ್ತದೆ ಡಿಡಿಯು ಬೇಡಿಕೆ ರೇಖೆಯಾಗಿರುವುದು ಸ್ಪಷ್ಟವಾಗಿ ಇಲ್ಲಿ ಕಾಣುತ್ತದೆ ಇಲ್ಲಿ ಎಫ್ ಜಿ ಎಚ್ ಐ ಇವು ವಿವಿಧ ಬೆಲೆಗಳಲ್ಲಿ ಬೇಡಿಕೆಯ ಪ್ರಮಾಣವನ್ನು ತೋರಿಸ್ತಾವು ಈ ಎಲ್ಲ ಬಿಂದುಗಳನ್ನು ಸೇರಿಸಿದಾಗ ನಮಗೆ ಒಟ್ಟಾರೆ ಒಂದು ಅನುಭೋಗಿಯ ಬೇಡಿಕೆಯ ಒಂದು ರೇಖೆ ನಮಗೆ ಸಿಕ್ತೈತಿ ನೋಡ್ರಿ ವಸ್ತುವಿನ ಬೆಲೆ ನಾಲ್ಕಿದ್ದಾಗ ಬೇಡಿಕೆಯ ಪ್ರಮಾಣ ಏನಾಗೈತಿ ಹೆಚ್ಚಾಗೈತಿ ಅದ ವಸ್ತುವಿನ ಬೆಲೆ ಹೆಚ್ಚಾಗ್ತಾ ಹೋದಂತೆ ಬೇಡಿಕೆಯ ಪ್ರಮಾಣ ಕಡಿಮೆ ಆಗ್ತಾ ಬಂದೈತಿ ಇದು ನಮಗೆ ಬೇಡಿಕೆಯ ರೇಖೆಯಿಂದ ತಿಳಿದು ಬರುವಂತಹ ಒಂದು ಪ್ರಮುಖವಾದಂಥ ವಿಷಯ ಬೇಡಿಕೆಯ ರೇಖೆಯು ಎಡದಿಂದ ಬಲಕ್ಕೆ ಇಳಿಮುಖವಾಗಿದೆ ಮತ್ತು ಬೇಡಿಕೆ ರೇಖೆ ಇಳಿಜಾರು ಬೆಲೆಗೆ ಸಂಬಂಧಿಸಿದಂತೆ ಬೇಡಿಕೆ ಪ್ರಮಾಣದಲ್ಲಾಗುವ ಬದಲಾವಣೆಯ ದರವನ್ನು ತಿಳಿಸಿಕೊಡುತ್ತದೆ ಆದ್ದರಿಂದ ಈ ಬೇಡಿಕೆ ರೇಖೆ ಬೆಲೆ ಮತ್ತು ಬೇಡಿಕೆ ನಡುವಿನ ವಿರುದ್ಧ ಸಂಬಂಧವನ್ನು ಸೂಚಿಸುತ್ತದೆ ಅಂತ ನಾವು ಹೇಳಬಹುದು ಒಟ್ಟಾರೆಯಾಗಿ ಈ ಸಂಚಿಕೆಯಲ್ಲಿ ಬೇಡಿಕೆ ನಿಯಮದ ವೈಯಕ್ತಿಕ ಬೇಡಿಕೆ ಅನುಸೂಚಿ ಮತ್ತು ವೈಯಕ್ತಿಕ ಬೇಡಿಕೆ ರೇಖೆಯನ್ನು ತಿಳಿದುಕೊಂಡಿದ್ದೇವೆ ಈ ಸಂಚಿಕೆಯಲ್ಲಿ ನಾವು ವಸ್ತುವಿನ ಬೆಲೆ ಬದಲಾವಣೆಯಿಂದ ಒಬ್ಬ ಅನುಭೋಗಿ ಯಾವ ರೀತಿ ಬೇಡಿಕೆ ಮಾಡುತ್ತಾನೆ ಎಂಬುದನ್ನು ತಿಳಿದುಕೊಂಡಿದ್ದೇವೆ ಇನ್ನು ಇದೇ ರೀತಿ ಹಲವಾರು ಅನುಭೋಗಿಗಳು ಇದ್ದರೆ ಆಗ ಬೇಡಿಕೆ ರೇಖೆ ಹೇಗಿರುತ್ತದೆ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ವಿವರಿಸ್ತೇನೆ ಈ ಸಂಚಿಕೆಯ ಕುರಿತು ನಿಮಗೇನಾದರೂ ಪ್ರಶ್ನೆ ಇದ್ದರೆ ಕಾಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ಹಾಗೆಯೇ ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮೊದಲು ನಾನು ಅಪ್ಲೋಡ್ ಮಾಡುವ ಸಂಚಿಕೆಗಳನ್ನು ಪಡೆದುಕೊಳ್ಳಿ ಧನ್ಯವಾದಗಳು